ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಬಹುತೇಕ ಅಂತಿಮ ಜೆಡಿಎಸ್ಗೆ ಬಿಜೆಪಿ ಬಿಟ್ಟು ಕೊಡಲಿರುವ ಕ್ಷೇತ್ರಗಳು ಎಷ್ಟು ಮಂಡ್ಯ ವಿಚಾರದಲ್ಲಿ ಮೋದಿ ಅಮಿತ್ ಶಾ ನಿರ್ಧಾರವೇನು ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಬಿಜೆಪಿ ಜೆಡಿಎಸ್ ಮೈತ್ರಿ ನೋಡಿದ್ರೆ ಜೆ ಡಿ ಎಸ್ಗಿಂತ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಅನಿವಾರ್ಯ ಅನ್ನೋದು ಎತ್ಕಾಂತೆ ಒಂದು ಕಡೆ ದಳಪತಿಗಳು ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಕ್ಕೆ ಹೋದರೆ ಪ್ರಧಾನಿ ಮೋದಿ ಕೊಟ್ಟಿರುವಂತಹ ಬಿಲ್ಡಪ್ಗಳು ಫೋಟೋಗಳು ಆ ಫೋಟೋ ಸೆಷನ್ನು ದೇವೇಗೌಡ್ರ ಬಗ್ಗೆ ಬರೆದಿರುವಂತಹ ಆ ಸಾಲುಗಳು ಇವೆಲ್ಲ ನೋಡಿಬಿಟ್ರೆ ಈ ರೇಂಜ್ಗೆಲ್ಲ ರಾಜಕೀಯ ನಡೆದು ಬಿಡುತ್ತಾ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಏನೆಲ್ಲ ಮಾತಾಡಿದ್ರು ಅನ್ನೋದನ್ನ ಜನ ಇನ್ನೂ ಮರ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯಕ್ಕೆ ಬಂದಂಥ ಅಮಿತ್ ಶಾ ದೇವೇಗೌಡರ ಕುಟುಂಬದ ಬಗ್ಗೆ ಏನ್ ಮಾತಾಡಿದ್ರು ಅನ್ನೋದನ್ನ ಜನ ಇನ್ನೂ ಮರ್ತಿಲ್ಲ ಅದು ಹೆಂಗೆಲ್ಲ ಸಿಂಕ್ ಆಗೋಗ್ಬಿಡುತ್ತಪ್ಪ ರಾಜಕೀಯ ಅನ್ನೋದಿದೆಲ್ಲ ಅತಿ ದೊಡ್ಡ ಡ್ರಾಮಾ ಸೀನಿಯರ್ಸ್ ಅದು ಈ ಕಡೆ ದೇವೇಗೌಡರು ರೇವಣ್ಣ ಅವರು ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಅವರು ಒಗ್ಗದ್ದೇ ಹೋಗದಂತೆ ಅಲ್ಲಿ ಪ್ರಧಾನಿ ಮೋದಿಯವರು ನಿಂತ್ಕೊಂಡು ದೇವೇಗೌಡ್ರನ್ನ ಕೂರಿಸ್ಬಿಟ್ಟು ಎಸ್ ಸರ್ ವಯೋಸಹಜ ಸೀನಿಯರು ರೆಸ್ಪೆಕ್ಟ್ ಕೊಡಬೇಕು ಕೂರಿಸೋರೆ ಮಾತಾಡೋರೆ ಕೊಡ್ತಾರೆ ಇಲ್ಲ ಅಂತಲ್ಲ ಆದರೆ ಇವೆಲ್ಲವೂ ಚುನಾವಣೆಯ ಗಿಮಿಕ್ಕಷ್ಟೆ ಕರ್ನಾಟಕದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಐದರಿಂದ ಆರು ಸೀಟ್ ಕೇಳುತ್ತೆ ಐದು ಸೀಟ್ಗೆ ಒಪ್ಪಿಗೆ ಕೊಡ್ಬೋದು ಅನ್ನೋ ಲೆಕ್ಕಾಚಾರ ಆದರೆ ಎಲ್ಲ ಮುಗಿಸ್ಕೊಬಂದು ಮಾತಾಡ್ದಂಥ ಕುಮಾರಸ್ವಾಮಿಯವರು ಸೀಟ್ ಹಂಚಿಕೆ ದೊಡ್ಡ ಮ್ಯಾಟ್ರೇ ಅಲ್ಲ ಅವೆಲ್ಲ ಸರಿಯಾಗಿ ಹೋಯ್ತದೆ ಆದರೆ ನಮ್ಮ ಕುಟುಂಬದ ಬಗ್ಗೆ ಅವರಿಗೆ ತುಂಬಾ ಗೌರವ ಅಂತೆಲ್ಲ ಮಾತಾಡಿದ್ರು ಇದಕ್ಕೆ ಮುಂಚೆ ಎ ಟಿ ಎಮ್ ಫ್ಯಾಮಿಲಿ ಅದೇನೋ ಫ್ಯಾಮಿಲಿ ಪಾಲಿಟಿಕ್ಸು ಅದೇನೇನೋ ಏನೇನೋ ಮಾತಾಡ್ತಿದ್ರಪ್ಪ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಐತಿವಿ ಅದಕ್ಕೆ ಎಲ್ಲಿ ಏನು ಬೇಕು ಹೊಡ್ರ್ ಸಿಕ್ಬಿಡ್ತಾವೆ ಹಂಗೆ ಸರ್ಚ್ ಆದರೆ ಇದೀಗ ಸದ್ಯ ಅಧಿಕೃತವಾಗಿ ಅಲ್ಲ ಸದ್ಯ ಪ್ರಧಾನಿ ಮೋದಿ ಮತ್ತು ದೇವೇಗೌಡರು ಕುಮಾರಸ್ವಾಮಿಯವರ ಭೇಟಿಯ ಬಳಿಕ ಬಂದಿರುವಂಥ ಮಾಹಿತಿ ಪ್ರಕಾರ ಜೆ ಡಿ ಎಸ್ಗೆ ನಾಲ್ಕೆ ಸೀಟ್ ಇವರು ಅಂಥವ್ರಷ್ಟೇ ನಮಗೇನು ಸಮಸ್ಯೆ ಇಲ್ಲ ಸುಗಮವಾಗಿ ನಡೆದೋಗುತ್ತೆ ಅಂತ ಟ್ವಿಸ್ಟ್ ಏನಂದರೆ ಜೆ ಡಿ ಎಸ್ ಅವ್ರು ಕೇಳಿರೋ ನಾಲ್ಕು ಸೀಟ್ ಅವರು ಇದು ಅಸ್ಲಿ ಮ್ಯಾಟ್ರು ಜೆ ಡಿ ಎಸ್ ಯಾವೆಲ್ಲ ನಾಲ್ಕು ಸೀಟಿಗೆ ಬೇಡಿಕೆ ಇಡುತ್ತೆ ಆ ನಾಲ್ಕು ಸೀಟನ್ನು ಕೊಟ್ಟೆ ಕೊಡುತ್ತೆ ಹೀಗಾಗಿ ಇಪ್ಪತ್ತ್ನಾಲ್ಕು ಬಿ ಜೆ ಪಿಗೆ ನಾಲ್ಕು ಜೆ ಡಿ ಎಸ್ಗೆ ಇದೇ ಮೈತ್ರಿ ಹಾಗಾದರೆ ಮಂಡ್ಯ ಕತೆ ಏನು ಮಂಡ್ಯ ವಿಚಾರದಲ್ಲಿ ಏನಾಗ್ಬೋದು ಇವೆಲ್ಲ ತುಂಬ ಚರ್ಚೆ ಆಗ್ತಿರುವಂಥ ವಿಚಾರ ಹಾಸನ ಮಂಡ್ಯ ಕೋಲಾರ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಬಹುತೇಕ ಫೇಕ್ಸ್ ಹಾಸನ ಮಂಡ್ಯ ಕೋಲಾರ ಹಾಸನ ಮಂಡ್ಯ ಕೋಲಾರದಲ್ಲಿ ಬಹುತೇಕ ಫಿಕ್ಸ್ ಹಾಗಾದ್ರೆ ಇನ್ನೊಂದು ಕ್ಷೇತ್ರ ಯಾವುದಪ್ಪ ಅಂದರೆ ಮೈಸೂರು ಅಥವಾ ತುಮಕೂರು ಮೈಸೂರೇ ಬೇಕು ಅಂತ ಕೇಳ್ತಾ ಅವರಂತೆ ಜೆ ಡಿ ಎಸ್ ಅವರು ಮೈಸೂರು ಮಂಡ್ಯ ನಮಗೆ ಬೇಕೇ ಬೇಕು ಅಂತ ಇಲ್ಲ ತುಮಕೂರು ಬೇಕಾದ್ರೆ ನೋಡಿ ಒಂದು ಆಪ್ಷನ್ನು ಮಂಡ್ಯ ಕೊಡ್ತಿದ್ದೀವಲ್ಲ ಅನ್ನೋ ಲೆಕ್ಕಾಚಾರಗಳು ಕ್ಲಾರಿಟಿ ಬರ್ತಾ ಇರಲಿ ಮೈಸೂರು ಮತ್ತು ಮಂಡ್ಯಕ್ಕೆ ಜೆ ಡಿ ಎಸ್ ಪಟ್ಟು ಹಿಡಿದರೇ ಸುಮಲತಾ ಅವರ ಕತೆ ಏನು ಪ್ರತಾಪ್ ಸಿಂಹ ಅವರ ಕತೆ ಏನು ಇವೆಲ್ಲವೂ ಚರ್ಚೆ ಆಗಬೇಕಾಗಿರೋ ವಿಚಾರ ಬಟ್ ಸದ್ಯದ ಮಾಹಿತಿ ಪ್ರಕಾರ ಜೆ ಡಿ ಎಸ್ಸಿಗೆ ನಾಲ್ಕು ಸೀಟು ಹಾಸನ ಮೈಸೂರು ಅಥವಾ ತುಮಕೂರು ಮಂಡ್ಯ ಮತ್ತು ನಾಕೆ ನಾಕೆ ಕೊಡ್ತಿರೋದವರು ನಾಲ್ಕು ಕ್ಷೇತ್ರ ತಗಳಿಂದ ಹಾಸನ ಮಂಡ್ಯ ಕೋಲಾರ ಮೈಸೂರು ಅಥವಾ ತುಮಕೂರು ಎಸ್ ವೀಕ್ಷಕರೆ ಜೆ ಡಿ ಎಸ್ಸು ನಿಜಕ್ಕೂ ಕೂಡ ಅಂದುಕೊಂಡಂತೆ ಮೈತ್ರಿಯನ್ನು ಮಾಡ್ಕೊಂಡು ಬಂದಿದೆಯಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ ಸಂಖ್ಯೆನೆ ಜಾಸ್ತಿ ಆದರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿ ವಿ ದಾರಿದೀಪ